ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ಇವತ್ತು ಕೂಡ ತಮಗೋಸ್ಕರ ಒಂದು ಒಳ್ಳೆ ಹೋಮ್ ಟೂರನ್ನು ಅರೇಂಜ್ ಮಾಡಿದ್ದೀವಿ. ಆದರೆ ಕಾರಣಾಂತರಗಳಿಂದ ಮಳೆ ಬರ್ತಾ ಇದೆ. ಸೊ ಆದ್ದರಿಂದ ನಾನು ಹೊರಗಡೆಯಿಂದ ಇಡೀ ಬಿಲ್ಡಿಂಗನ್ನು ಮುಂದೆ ನಾನು ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಯೋಚನೆ ಬೇಡ, ಆಲ್ರೆಡಿ ನಾನು ಅದನ್ನು ಶೂಟ್ ಮಾಡಿದ್ದೀನಿ. ನಾನು ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಕಣ್ಣೆದುರಿಗೆ ಬಿಲ್ಡಿಂಗ್ ಕೂಡ ಇಲ್ಲಿ ಬರ್ತಾ ಇರ್ಬೋದು. ಹೌದು ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹಾಫ್ ಸೈಟಲ್ಲಿ ಹೇಗೊಂದು ಒಳ್ಳೆ ಮನೆಗಳನ್ನು ಕಟ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಆದರೆ ತುಂಬ ಜನ, ಹೆಚ್ಚಿನ ಜನ ಪರ್ಚೇಸ್ ಮಾಡುವಂಥದ್ದೇ 30-40 ಸೈಟು. ಅದರಲ್ಲೂ ತುಂಬ ಜನ ಫುಲ್ ಕಂಪ್ಲೀಟಾಗಿ ರೆಂಟಲ್ಗೆ ಹೋಗ್ತಾರೆ, ಕೆಲವೊಬ್ಬರು ಮಿಕ್ಸ್ಗೆ ಹೋಗ್ತಾರೆ. ಅಂದರೆ ಉಳ್ಕೊಳ್ಳೋದಕ್ಕೂ ಇರಬೇಕು, ಜೊತೆಯಲ್ಲಿ ರೆಂಟಲ್ಗೂ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ರೀತಿ ಪ್ಲ್ಯಾನಿಂಗ್ಗಳನ್ನು ಕೂಡ ತೋರಿಸ್ಬೇಕಲ್ವಾ? ಸೊ ಅದಕ್ಕೋಸ್ಕರನೇ ಇವತ್ತು ಕೈಟ್ಸ್ ಅವರು ತಮಗೋಸ್ಕರ ಒಂದು ಒಳ್ಳೆ ಹೋಮ್ ಟೂರನ್ನು ಅರೇಂಜ್ ಮಾಡಿದ್ದಾರೆ. ಕೈಟ್ಸ್ ಅವ್ರ ಜೊತೆ ನಾನು ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ತೊಗೊಂಬರ್ತಾ ಇರ್ತೀನಿ. ಕಾರಣ ಏನಂತಂದರೆ, ಯಾರು ಬೆಂಗಳೂರಲ್ಲಿ ಇದ್ದೀರಾ, ತಮಗೋಸ್ಕರ ಒಂದು ಒಳ್ಳೆ ಕಂಪ್ನಿ, ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ತಮಗೆ ಸಿಗಲಿ, ಕೈಗೆಟಕುವ ದರದಲ್ಲಿ ತಮಗೆ ಒಂದು ಒಳ್ಳೆ ಮನೆ ಆಗಲಿ ಅಂತ. ಆ್ಯಂಡ್ ಔಟ್ ಆಫ್ ಸ್ಟೇಷನ್ ಯಾರಿದ್ದೀರಾ, ಕರ್ನಾಟಕ ನಮ್ಮ ಬೆಂಗಳೂರಿಂದ ಹೊರಗಡೆ ಇರೋರು, ನಮಗೆ ಕೈಟ್ ಸರ್ವಿಸ್ ಇಲ್ಲ ಅಂತಂತಂದರೆ, ನಾನು ನಿಮಗೆ ಹೇಳುವಂಥದ್ದು ನಿಮಗೊಂದು ನಾಲೆಜ್ ಪರ್ಪಸ್ ನೋಡಿ, ಹಾಫ್ ಸೈಟಲ್ಲಿ ಯಾವ ರೀತಿ ಮನೆ ಕಟ್ಬೋದು, ಫುಲ್ ಸೈಟಲ್ಲಿ ಯಾವ ರೀತಿ ಮನೆ ಕಟ್ಬೋದು, ಡಬಲ್ ಸೈಟಲ್ಲಿ ಯಾವ ರೀತಿ ಮನೆ ಕಟ್ಬೋದು, ಕಮರ್ಷಿಯಲ್ ವಿತ್ ರೆಸಿಡೆನ್ಸಿಯಲ್ ಯಾವ ರೀತಿ ಮನೆ ಕಟ್ಬೋದು, ಪ್ರತಿಯೊಂದು ಐಡಿಯಾಗಳು ನಿಮಗೆ ಇಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಕಂಟಿನ್ಯೂಸ್ಲಿ ವೀಡಿಯೋಸನ್ನು ಇಲ್ಲಿ ತರ್ತಾ ಇರ್ತೀನಿ. ಸೊ ಇವತ್ತು ಈ ಮನೆಯ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಸಹನಾ ಮೇಡಮ್ ಅವರು ಇದ್ದಾರೆ. ಲಾಸ್ಟ್ ವೀಡಿಯೋದಿಂದನೂ ಕೂಡ ಅವ್ರು ನಮ್ಮ ಜೊತೆ ಹೊಸ ಮುಖವಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ಏನೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಮೇಡಮನ್ನು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಮೇಡಮ್, ಮೊದಲನೇದಾಗಿ ನಾವು ಯಾವ ಏರಿಯಾದಲ್ಲಿದ್ದೀವಿ ಆ್ಯಂಡ್ ಕ್ಲೈಂಟ್ ನೇಮ್ ಏನು? ಇವಾಗ ನಾವು ರಾಘವೇಂದ್ರ ಲೇಔಟ್ ಅಲ್ಲಿ ಇದ್ದೀವಿ. ಇದು ಬನಶಂಕರಿ 6th ಸ್ಟೇಜ್ ಅಲ್ಲಿ ಇದೆ. ಓಕೆ. ಅಂಡ್ ನಮ್ಮ ಕ್ಲೈಂಟ್ ಹೆಸರು ತೇಜಸ್ವಿನಿ ಅಂತ ಹೇಳಿ. ತೇಜಸ್ವಿನಿ ಅಂತ. ಮೇಡಮ್, ಇದು ಸೈಟಲ್ಲಿ ಏರಿಯಾ ಎಷ್ಟಿದೆ, ಜೊತೆಯಲ್ಲಿ ಎಷ್ಟು ಚದರ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ? ಇದು 30-40 ಸೈಟ್ಸ್ ಪ್ಲಸ್ ಇದು 32 ಚದರ ಅಡಿ ಬರುತ್ತೆ. 32 ಚದರ ಬರುತ್ತೆ. ಸೊ ಯಾವ ಫೇಸಿಂಗ್ ಬರ್ತಾ ಇದೆ ಮೇಡಮ್? ಇದು ನಾರ್ತ್ ಫೇಸಿಂಗ್. ನಾರ್ತ್ ಫೇಸಿಂಗ್ ಬರ್ತಾ ಇದೆ. ಅಂಡ್ ಇಲ್ಲಿ ಫ್ಲೋರ್ ವೈಸ್ ಹೇಳ್ಕೊಂಡೋಗಿ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದು? ಶೋರ್ ಶೋರ್, ಡೆಫಿನೆಟ್ಲಿ. ಇದು 30-40 ಸೈಟ್ ಆಗಿರೋದು, ತುಂಬ ಸ್ಪೇಸ್ ಇದೆ, ಅದನ್ನು ಹಾಗೆ ಅದೇ ರೀತಿ ಯುಟಿಲೈಸ್ ಮಾಡಿದ್ದೀವಿ. ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಬರುತ್ತೆ ಆಸ್ ಯೂಶುವಲ್, ಪ್ಲಸ್ 2 BHK ಕೂಡ ಇದೆ. ಪಾರ್ಕಿಂಗ್ ವಿತ್ 2 BHK ಬಂದಿದೆ. ಓಕೆ ಓಕೆ ಓಕೆ. 2 BHK ಇದೆ, ಅದು ರೆಂಟಲ್ ಗೆ ಅಂತ ಹೇಳಿ ಓನರ್ ಅವರು ಡಿಸೈಡ್ ಮಾಡಿ ಹಾಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಹಾಗೆ ಕಟ್ಕೊಟ್ಟಿದ್ದೀವಿ. ಅಂಡ್ ಫಸ್ಟ್ ಫ್ಲೋರ್ ಬರೋದಾದ್ರೆ ಅಲ್ಲಿ ಓನರ್ ಸ್ಟೇ ಆಗ್ತಿದ್ದಾರೆ. ಓನ್ ಯೂಸ್ ಗೆ ಯೂಸ್ ಮಾಡ್ತಾ ಇರೋದು. ಓಕೆ. ಪ್ಲಸ್ ಅದು ಡ್ಯೂಪ್ಲೆಕ್ಸ್ ಆಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅಂತ ತಿಳಿಸಿ ಹೇಳ್ಬಿಡಿ ಮೇಡಮ್. ಫಸ್ಟ್ ಫ್ಲೋರ್ ಅಲ್ಲಿ ಹಾಲ್, ಬೆಡ್ರೂಮ್, ದೇವ್ರ ಮನೆ, ಕಿಚನ್ ಅಂಡ್ ಕಾಮನ್ ಟಾಯ್ಲೆಟ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇನ್ ದ ರೂಮ್, ಪ್ಲಸ್ 2 ಬಾಲ್ಕನಿಗಳು ಬಂದಿದೆ. 2 ಬಾಲ್ಕನಿ ಬರ್ತಾ ಇದೆ ಇಲ್ಲಿ. ಓಕೆ ಓಕೆ. ತುಂಬಾ ಸ್ಪೇಷಿಯಸ್ ಆಗಿದೆ, ಒಳ್ಳೆ ಗಾಳಿ ಬೆಳಕು ಬರಬೇಕು ಅಂತ ಹೇಳಿ ಅದೇ ರೀತಿ ಪ್ಲಾನ್ ಚೆನ್ನಾಗಿದೆ ಇಲ್ಲಿ ಅಲ್ವಾ? ಓಕೆ ಕರೆಕ್ಟ್. ನೆಕ್ಸ್ಟ್ ಹೇಳಿ ಮೇಡಮ್. ಅಂಡ್ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ, ನಾನು ಹೇಳಿದಾಗೆ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ. ಸೊ ಇಂಟರ್ನಲ್ ಸ್ಟೇರ್ ಕೇಸ್ ನ ಹೋದಾಗ ಮತ್ತೆ ಅಲ್ಲಿ 2 ರೂಮ್ ಬರುತ್ತೆ, ಒಂದು ಲಾರ್ಜ್ ಒಂದು ಸ್ಮಾಲ್. ಯಾಕ್ ಸ್ಮಾಲ್ ಅಂದ್ರೆ ಅವರು ಆಫೀಸ್ ಪರ್ಪಸ್ ಗೆ ಬೇಕು ಅಂತ ಹೇಳಿದ್ರಿಂದ. ಸೊ ನಮಗೆ ತಕ್ಕಂತೆ ಪ್ಲಾನ್ ಮಾಡಿ ಆಫೀಸ್ ರೂಮ್ ಸ್ಪೇಸ್ ಜೊತೆಗೆ ಟಾಯ್ಲೆಟ್ ಈ ರೀತಿ ಪ್ಲಾನ್ ಮಾಡಿ ಕಟ್ಕೊಟ್ಟಿದ್ದೀವಿ. ಕಟ್ಕೊಟ್ಟಿದ್ದೀರಾ? ಓಕೆ. ಆಮೇಲೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸು ಇದೆ. ಸೊ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಅಂತ ಹೇಳಿ ಹೋಗಿ 1 BHK ಹೌಸ್ ಕೂಡ ಇದೆ. ಓ, ಮೇಲ್ಗಡೆನೂ ಕೂಡ 1 BHK ಇದೆ. ಸೊ ಅದನ್ನು ಕೂಡ ರೆಂಟಲ್ ಗೆ ಯೂಸ್ ಮಾಡ್ತಾರೆ. ಯೆಸ್, ರೆಂಟಲ್ ಪರ್ಪಸ್ ಗೋಸ್ಕರ ಓನರ್ ಈ ರೀತಿ ಪ್ಲಾನ್ ಬೇಕು ಅಂದಿದ್ದ ಕಾರಣಕ್ಕಾಗಿ ಸೊ ಆ ರೀತಿ ಪ್ಲಾನ್ ಮಾಡ್ಕೊಂಡು. ಸೊ ನೀವು ಹೇಳ್ತಾ ಇರೋದು ರೆಂಟಲ್ ಗೆ 2 ಮನೆ ಬರ್ತಾ ಇದೆ, ಉಳ್ಕೊಳ್ಳೋದಕ್ಕೂ ಕೂಡ ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಒಂದು ಪರ್ಫೆಕ್ಟ್ ಆಗಿ ನೀವು ಪ್ಲಾನ್ ಮಾಡಿದ್ರೆ ಒಂದು 30-40 ಸೈಟಲ್ಲಿ ಯಾವ ರೀತಿ ಮನೆಗಳನ್ನು ಕಟ್ಕೋಬಹುದು, ನಿಮಗೂ ಮನೆ ಆಯ್ತು, ಜೊತೆಯಲ್ಲಿ ರೆಂಟಲ್ ಇನ್ಕಮು ಕೂಡ ಬಂತು ಅಲ್ವಾ? ಸೊ ಲಾಸ್ಟ್ ಟೈಮಲ್ಲಿ ನೋಡಿದ್ವಿ ಹಾಫ್ ಸೈಟಲ್ಲಿ ಯಾವ ರೀತಿ ಮನೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಇಂದಿನ ವಿಡಿಯೋದಲ್ಲಿ 30-40 ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಇದು ಮೇಡಮ್ ಇವಾಗ ಟೆರಸ್ಸು ಇದೆ, ಟೆರಸ್ ಇದೆ ಮತ್ತೆ ಹೆಡ್ರೂಮ್. ಹೆಡ್ರೂಮ್ ಅಷ್ಟೇ ಅಲ್ವಾ? ಸೊ ಈ ಮನೆ ಕಟ್ಟೋದಕ್ಕೆ ಡ್ಯೂರೇಷನ್ ಎಷ್ಟಾಯ್ತು, ಟೈಮ್ ತಗೊಂಡು? ಅರೌಂಡ್ 10 ಮಂತ್ಸ್. 10 ತಿಂಗಳು ಕೂಡ ತಗೊಂಡಿದ್ದೀರಾ? ಅಂಡ್ ಬಜೆಟ್ ಎಷ್ಟಾಯ್ತು ಅಂತ ಹೇಳ್ಬೋದಾ? ಎಸ್ ಖಂಡಿತ, 70 ಲ್ಯಾಕ್ಸ್. 70 ಲ್ಯಾಕ್ಸ್. ಯಾವ ಇದರಲ್ಲಿ ಬರುತ್ತೆ, ಪ್ಯಾಕೇಜ್ ಅಲ್ಲಿ ಬರುತ್ತೆ? ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಓಕೆ, ಬೇಸಿಕ್ ಪ್ರೀಮಿಯಂ ಅಂತ ಇದೆ, ಸೊ ಇಟ್ಸ್ ಅ ಪ್ರೀಮಿಯಂ ಪ್ಯಾಕೇಜ್. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬರ್ತಾ ಇದೆ. ಇದು ಓನರ್ ಇದಾರೆ ಮೇಡಮ್, ಒಂದು ರಿವ್ಯೂ ತಗೊಂಬೋದು ಅವರಿಂದ? ಖಂಡಿತ. ಅವರು ಕೂಡ ಸಿಗ್ತಾರೆ. ನಮ್ಮ ಕ್ಲೈಂಟ್ಸ್ ಹೇಗೆ ಅಂತ ಹೇಳಿದ್ರೆ, ನಾವು ಕಟ್ಕೊಟ್ಟಿದ ನಂತರ ಅವ್ರಿಗೆ ನಾವು ಬೆಸ್ಟ್ ಅಂತ ಅನಿಸಿ ಎನಿ ಟೈಮ್ ರಿವ್ಯೂಗೆ ಬರ್ತೀವಿ, ಒಂದು ಫೀಡ್ಬ್ಯಾಕ್ ಬರ್ತೀವಿ, ಈ ಥರ ಬರ್ತಿದ್ದೀವಿ ಅಂದರೆ ತಕ್ಷಣ ರೆಡಿ ಆಗಿಬಿಡ್ತಾರೆ, ಬನ್ನಿ ಅಂತ ಹೇಳ್ತಾರೆ. ಮುಂಚೆ ಕೂಡ ಹೌದು ಹೌದು, ಇದು ತುಂಬ ಇಂಪಾರ್ಟೆಂಟು. ನಾವು ಯಾರಿಗೆ ಸರ್ವ್ ಮಾಡಿರ್ತೀವಿ ಅವರು ಖುಷಿಯಲ್ಲಿರಬೇಕು. ಕೈಡ್ಸ್ನ ಎಲ್ಲ ಕ್ಲೈಂಟ್ಸು ಅಷ್ಟೇ, ಯಾವತ್ತೇ ರಿವ್ಯೂ ಕೊಡಿ ಸರ್ ಅಂತಂದರೆ ಟಕ್ಕಂತ ರೆಡಿ ಇರ್ತಾರೆ. ಇವತ್ತಿನ ಓನರ್ ಕೂಡ ರೆಡಿ ಇದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡೋಣ. ಆ್ಯಂಡ್ ಮನೆ ಕೂಡ ತುಂಬ ಚೆನ್ನಾಗಿದೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ನಾಲೆಜ್ ಬರುತ್ತೆ. ಬೆಂಗಳೂರಲ್ಲಿ ಇದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿನ ಪರಿಚಯ ಮಾಡ್ಕೊಟ್ಟಂಗಾಗುತ್ತೆ. ಮೇಡಮ್, ಒಂದು ಕಡೆಯಿಂದ ನಾವು ನೋಡ್ಕೊಂಬಂದು ಬೇಡ,
ಇದ್ದಾರೆ ಎಸ್ ನಮ್ಮ ಸೈಟ್ ಇಂಜಿನಿಯರ್ ಇದ್ದಾರೆ ಪುಷ್ಪರಾಜ್ ಅಂತ ಹೇಳಿ ಸೊ ಅವರು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ವಾ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬಂದೋಣ ಬನ್ನಿ ಮೇಡಮ್ ಸರ್ ಮೊದಲಾಗಿ ಫ್ರಂಟ್ ಎಲಿವೇಷನ್ ಎಕ್ಸ್ಪ್ಲೇನ್ ಮಾಡಿ ನಮಗೆ ಸರ್ ಫ್ರಂಟ್ ಫಸ್ಟ್ ಗೇಟ್ ಸರ್ ಓಕೆ ಗೇಟ್ ಇಂದ ನೋಡಿ 5 ಫೀಟ್ ಹೈಟ್ ಗೆ ಗೇಟ್ ನಮ್ಮ ಕಡೆಯಿಂದ 5 ಫೀಟ್ ಹೈಟ್ ಗೆ ಗೇಟ್ ಎಷ್ಟು ಅಗಲ ಬಂದಿದೆ ಇದು ದೊಡ್ಡದಾಗಿದೆ ಅಲ್ವಾ ಗೇಟ್ ಹೌದು ಸರ್ ಇಲ್ಲಿಂದ 10 ಫೀಟ್ ಇದೆ ಇಲ್ಲಿಂದ 10 ಫೀಟಿಂಗ್ ಇದೆ ಸರ್ ಈಗ ಇಲ್ಲಿಂದ 10 ಫೀಟ್ ಇದೆ 10 ಫೀಟ್ ಟೋಟಲ್ 20 ಫೀಟ್ ತಗೊಂಡಿದ್ದೀರಾ ಎಲಿವೇಷನ್ ಹೇಳಿ ಎಲ್ಲ ಇದು ಸ್ಟೆಚರ್ ಪೇಂಟ್ ಅಲ್ವಾ ಇದು ಆಕ್ಚುಲಿ ಫುಲ್ ಅಂಡ್ ಫುಲ್ ಟೆಕ್ಸ್ಚರ್ ಪೇಂಟ್ ಓಕೆ ಈ ಕಡೆ ಸ್ಟೋನ್ ಅನ್ನು ಯೂಸ್ ಮಾಡಿದ್ದೀರಾ ಅಲ್ಲ ಸರ್ ಅದು ಕ್ಲಾಡ್ ಇದು ಸರ್ ಕ್ಲಾಡಿಂಗ್ ಟೈಲ್ಸ್ ಕ್ಲಾಡಿಂಗ್ ಟೈಲ್ಸ್ ಎಷ್ಟು ಆಗುತ್ತೆ ಕ್ಲಾಡಿಂಗ್ ಟೈಲ್ಸ್ ಗಳು ಸರ್ ಟೈಲ್ ಬಂದ್ಬಿಟ್ಟು ಅದು ಒಂದು 65 ರೂಪೀಸ್ ಇದೆ 65 ರೂಪೀಸ್ ಆಗುತ್ತೆ ಈ ಕಡೆ ನೀವು ಇಲ್ಲಿ ಸಿಎನ್ಸಿ ಕಟಿಂಗ್ ಮಾಡಿದಿರಲ್ಲ ಎಂಎಸ್ ದು ಡಿಸೈನ್ ಆ ಸರ್ ಅದು ಹೌದು ಸರ್ ಹೌದು ಓಕೆ ಅಂಡ್ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿ ಮೇಲೆ ಬಂದ್ಬಿಟ್ಟು ಎಸ್ಎಸ್ ಸರ್ ಎಸ್ಎಸ್ ವಿತ್ ಗ್ಲಾಸ್ ಸರ್ ಗ್ಲಾಸ್ ಅನ್ನು ಹಾಕಿರುವಂತದ್ದು ಅಲ್ವಾ ಅಂಡ್ ಈ ಕಡೆ ಎಂಎಸ್ ಇದು ಇದು ತಗೊಂಡ್ಬಿಟ್ಟಿದ್ದೀರಾ ಸರ್ ಸೇಫ್ಟಿ ಪರ್ಪಸ್ ಮೇಲ್ಗಡೆ ಒಳ್ಳೆ ಪರ್ಗೋಲಾ ತರ ಸ್ವಲ್ಪ ಡಿಸೈನ್ಸ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ ಇದು ಓಕೆ ಸೂಪರ್ ಸರ್ ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ ಫಸ್ಟ್ ಫ್ಲೋರ್ ಅಲ್ಲಿ ಹೇಳಿ ಸರ್ ಇಲ್ಲಿ ಏನೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸರ್ ಇದು ಸೇಫ್ಟಿ ಡೋರ್ ಅಂತ ಸರ್ ಸೇಫ್ಟಿ ಗ್ರಿಲ್ ಸರ್ ಇದು ಕ್ಲೈಂಟ್ ಕಡೆಯಿಂದನೇ ಬರುತ್ತೆ ಸರ್ ಕ್ಲೈಂಟ್ ಸ್ಕೋಪ್ ಅಲ್ಲಿ ಬರುತ್ತೆ ಇದು ಸೊ ಎದುರುಗಡೆನು ಕೂಡ ಸೇಫ್ಟಿ ಗ್ರಿಲ್ ಹಾಕಿದ್ದೀರಾ ಇದು ಕೂಡ ಅವ್ರ ಸ್ಕೋಪ್ ಗೆ ಬರುವಂತದ್ದು ಇದು 3.5 ಇದೆ ಸರ್ ಇಲ್ಲಿವರೆಗೂ ನಾವು ಮಾಡ್ಕೊಟ್ಟಿದ್ದೀವಿ ಓ ರೈಲಿಂಗ್ಸ್ ವರೆಗೆ ನೀವು ಬರ್ತಾ ಇದೆ ಮೇಲ್ಗಡೆ ಎಲ್ಲ ಅವ್ರದ್ದು ಅಂತ ಹೇಳ್ತಾ ಇದ್ರಾ ಅಂಡ್ ಇಲ್ಲಿ ಫ್ರಂಟ್ ಅಲ್ಲಿ ಯೂಸ್ ಮಾಡಿರೋದು ಏನೇನು ಮಾಡಿದ್ದೀರಾ ಸರ್ ಇಲ್ಲಿ ಇದು ವುಡ್ ಕ್ಲಾಡಿಂಗ್ ಅಂತ ಸರ್ ಇದು ವುಡ್ ಕ್ಲಾಡಿಂಗ್ ಇದು ಟೈಲ್ಸ್ ಅಲ್ವಾ ಇದು ಸರ್ ಟೈಲೇ ಟೈಲೇ ಹೌದು ಸರ್ ಎಷ್ಟು ಸರ್ ಇದು ಕಾಸ್ಟ್ ಏನಾಗುತ್ತೆ 180 ರೂಪೀಸ್ ಸರ್ 180 ರೂಪೀಸ್ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಇದು ಓಕೆ ಅಂಡ್ ಇಲ್ಲಿ ಕೆಳಗಡೆ ಫ್ಲೋರ್ ಏನ್ ಹಾಕಿದ್ದೀರಾ ಸರ್ ಇದು ಲಪೋತ್ರ ಮಿಕ್ಸ್ಡ್ ಇದು ಟೈಲ್ ಇನ್ನೊಂದು ಇದು ಲಪೋತ್ರ ಇದು ಟೈಲ್ಸ್ ಅಲ್ವಾ ಇದು ಗ್ರಾನೈಟ್ ಸರ್ ಇದು ಎರಡು ಗ್ರಾನೈಟ್ ಇದು ಗ್ರಾನೈಟ್ ಇದು ಲಪೋತ್ರ ಇದು ನಾರ್ಮಲ್ ಗ್ರಾನೈಟ್ ಕಾಸ್ಟ್ ಏನಾಗುತ್ತೆ ಕಾಸ್ಟ್ ಹೇಳ್ಬಿಡಿ ಸರ್ ನಿಮಗೆ 90% ಇದು ಇದು ಬಂದ್ಬಿಟ್ಟು 110 110 ರೂಪೀಸ್ ಆಗುತ್ತೆ ಲಪೋತ್ರ 110 ಆಗುತ್ತೆ ಓಕೆ 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 ಸರಿ ಸರ್ ಇವಾಗ ಫ್ರಂಟ್ ಡೋರ್ ಗೆ ಹೋಗ್ಬಿಡಣ ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್ ಇಲ್ಲಿ ಸರ್ ಇದು ಫುಲ್ ಅಂಡ್ ಫುಲ್ ಇದು 9x ಇವರ ಮನೆ ಬಂದ್ಬಿಟ್ಟು ಇಟ್ಕೆ ನಲ್ಲಿ ಕಟ್ಟಿರೋದ್ರಿಂದ ಸರ್ ಇಟ್ಕೆ ಕಟ್ಟಿರೋದ ಇದು ಸರ್ ಇಟ್ಕೆ ಅದರಿಂದ 9x5 ಇದು ಇದನ್ನ ಯಾವ್ದು ಹೇಳಿ ಹಿಂಗೆ 9 ಇರುತ್ತೆ ಓಕೆ 9x5 ಇರುತ್ತೆ ಸರ್ ತುಂಬಾ ಅಗಲ ಇದೆ ಸರ್ ಇದು ಹೌದು ಹೌದು ಸರ್ 9 ಇದೆ ನೋಡಿ ಸರ್ ಓ ಸೊ ಇಲ್ಲಿ ಕಂಪ್ಲೀಟ್ ವಾಲ್ ಗಳೆಲ್ಲ 9 ಏನಾ ಹೌದು ಸರ್ ಫುಲ್ ಬಿಲ್ಡಿಂಗ್ 9 ಇಂಚಸ್ ಬರುತ್ತೆ 9 ಇಂಚಸ್ ಇಂಟರ್ನಲ್ ಮಾತ್ರ 4 ಇಂಚಸ್ ಬರುತ್ತೆ ಓಕೆ ಅಂಡ್ ಇದರದು ಇಲ್ಲಿ ಕಂಬಿಗಳು ಕೂಡ ತಬ್ಬ ಇದೆ ಸರ್ ಇದು ಎಸ್ ಎಸ್ ಹೆವಿ ಆಗಿ ಬಿಡಿದಿರಾ 20 ಸರ್ ಅದು ಸರ್ ಇದು ಕಂಪ್ಲೀಟ್ ಆಗಿ ಈ ಡೋರ್ ಇದೆಲ್ಲ ಫುಲ್ ಫಿನಿಶ್ ಎಲ್ಲ ಸರ್ ಎಷ್ಟು ಆಯ್ತು ಸರ್ ಇದು ಇದು ಫುಲ್ ಅಂಡ್ ಫುಲ್ ಸರಿ ನಿಮಗೆ ಒಂದು ಅರೌಂಡ್ ಇಲ್ಲ ಸರಿ 1 ಲ್ಯಾಕ್ ಆಯ್ತು ಸರ್ 1 ಲಕ್ಷ ರೂಪಾಯಿ ಆಗಿದೆ ಇದು ಮೇನ್ ಡೋರ್ಗೆನೆ ಎಲ್ಲ ಎವ್ರಿಥಿಂಗ್ ಎಲ್ಲ ಸೇರ್ಬಿಟ್ಟು ಇಲ್ಲಿ ನೋಡಕ್ಕೆ ಕೂಡ ತುಂಬಾ ಹೆವಿ ಇದೆ ಸರ್ ಇದು ಸರ್ ಫುಲ್ ಅಂತೂ ಕ್ಲೈಂಟ್ ಅವರೇ ಎಕ್ಸ್ಟ್ರಾ ಅಮೌಂಟ್ ಅಕೌಂಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿರುವಂತದ್ದು ಸೊ ನಿಮ್ದು ಇಷ್ಟ ಅಂತ ಇರುತ್ತೆ ಅದ್ರ ಮೇಲ್ಗಡೆ ಹೋದಾಗ ಅವರೇ ಅದಕ್ಕೆ ಪೇ ಮಾಡಿರ್ತಾರೆ ಅಲ್ವಾ ಓಕೆ ಫೈನ್ ಸರ್ ಮುಂದೆ ಹೋಗ್ಬಿಡೋಣ ಸರ್ ಮೊದಲೇದಾಗಿ ಇಲ್ಲಿ ಹಾಲ್ ಗೆ ಬಂದ್ಬಿಡೋಣ ಓಕೆ ಸೊ ಈ ಹಾಲ್ ಸೈಜ್ ಏನಿದೆ ಸರ್ ಇದು ಸರ್ 15x15 ಇದೆ ಸರ್ 15x15 ಒಳಗಡೆ ಹಾಕಿರೋ ಗ್ರಾನೈಟ್ ಬಗ್ಗೆ ಹೇಳಿ ಸರ್ ಇದು ಸೇಮ್ ಅದೇ 90 ರೂಪೀಸ್ ಓಕೆ ಅಂಡ್ ಮುಂದೆ ಇಲ್ಲಿ ಪೂಜಾ ರೂಮ್ ಕೂಡ ಮಾಡಿದ್ದೀರಾ ಹೌದು ಸರ್ ಸೊ ಪೂಜಾ ರೂಮು ಸಪ್ರೇಟ್ ಆಗಿ ಮಾಡ್ದಂಗಿದೆ ಇದೆ ಆ್ಯಕ್ಚುಲಿ ಚೆನ್ನಾಗಿದೆ ಅಂಡ್ ಇದ್ರದ್ದು ಹೇಳಿ ಸರ್ ಇದ್ರ ಡೋರ್ ಬಗ್ಗೆ ಹೇಳಿದ್ದು ಸರ್ ಡೋರು ಇದು ಪ್ಲೇನ್ ಕಡೆಯಿಂದನೇ ಗ್ಲಾಸ್ ಏನಿದೆ ನಾವೇ ಹಾಕೊಟ್ಟು ನೀವು ಹಾಕೊಟ್ಟಿದ್ದೀರಾ ಬಟ್ ತುಂಬ ಪ್ರೀಮಿಯಂ ಆಗಿದೆ ಸರ್ ಇದು ಡೋರು ಸರ್ ಓಕೆ ಮೇಡಮ್ ಆವಾಗಲೇ ಹೇಳಿದ್ರು ಪ್ರೀಮಿಯಂ ಪ್ಯಾಕೇಜಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಎಷ್ಟಾಯ್ತು ಸರ್ ಇದು ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸೇರ್ಬಿಟ್ಟು ಎಷ್ಟಾಗಿದೆ ಟೋಟಲ್ ನಿಮ್ಗೆ ಹಿಂಗಿದೆ ಒಂದು 30,000 ಆಗಿದೆ ಸರ್ 30,000 ಬೀಡಿಂಗು ಗ್ಲಾಸಸ್ಸು ಇದ್ರದ್ದು ಎಲ್ಲ ಸೇರಿ 30,000 ಆಗಿದೆ ಅಂಡ್ ಇದು ರೂಮ್ ಎಷ್ಟು ದೊಡ್ಡದಿದೆ ಸರ್ ಸೈಜ್ ಏನಿದೆ 4x3.5 ಇದೆ ಸರ್ 4x3.5 ಈ ಕಟ್ಟೆನು ನೀವೇ ಮಾಡ್ಕೊಟ್ಟಿರೋದು ಓಕೆ ಅಂಡ್ ಮೇಲ್ ಹಾಕಿರೋ ಟೈಲ್ಸ್ ಯಾವ್ದಿದು ಸರ್ 2x4 ಅದು ಏನಾಗುತ್ತೆ ಕಾಸ್ಟ್ ಸರ್ 2x4 ಅದು ಬಂದ್ಬಿಟ್ಟು ನಿಮಗೆ 75 ರೂಪೀಸ್ ಇದೆ 75 ಸರ್ ಗೋಲ್ಡನ್ ಬೀಡಿಂಗ್ ಎಷ್ಟಾಗುತ್ತೆ ನಮಗೆ ಗೋಲ್ಡನ್ ಬೀಡಿಂಗ್ ನಿಮಗೆ ಒಂದೊಂದು ಪೀಸ್ ಅಂತ ಇರುತ್ತೆ ಸರ್ ಅದು 50 ರೂಪೀಸ್ 60 ರೂಪೀಸ್ ಹಂಗಿರುತ್ತೆ ಸರ್ ಪೀಸ್ ವೈಸ್ ಅಲ್ವಾ ಅದು ಓಕೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನೀವು ವಿಂಡೋ ತುಂಬಾ ದೊಡ್ಡದು ಕೊಟ್ಟಿದ್ದೀರಾ ಸರ್ ಇಲ್ಲಿ ಏನ್ ಸೈಜ್ ಸರ್ ಇದು ವಿಂಡೋ ಪ್ರೀಮಿಯಂ ಪ್ಯಾಕೇಜ್ ಇಂದ ಅವ್ರಿಗೆ ಯು ಪಿ ಸಿ ಬಂದಿತ್ತು ಅವ್ರು ವುಡ್ಡೇ ಬೇಕಂದ್ಬಿಟ್ಟು ವುಡ್ ಎಕ್ಸ್ಚೇಂಜ್ ಆಗಿ ವುಡ್ ಇಂದ ಮಾಡ್ಕೊಂಡಿದ್ದೀವಿ ವುಡ್ ಇಂದ ಮಾಡಿದ್ದೀರಾ ದೊಡ್ಡದಾಗಿದೆ ವಿಂಡೋಸ್ ವೀಕ್ಷಕರೇ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಎರಡು ವಿಂಡೋಸ್ ಗಳನ್ನ ಇಲ್ಲಿ ಪ್ರೊವೈಡ್ ಮಾಡಿ 5.5x3 ಫೀಟ್ ಇದೆ ಹಿಂಗ್ 6 ಫೀಟ್ ಬೈ ಹಿಂಗೆ ಹಿಂಗ್ ಬಂದ್ಬಿಟ್ಟು ನಿಮ್ಗೆ 5.5 ಇದೆ ಓ ದೊಡ್ಡದಿದೆ ಅಲ್ವಾ ಇದು ತುಂಬಾ ದೊಡ್ಡದು ಕೊಟ್ಟಿದ್ದೀರಾ ಓಕೆ ಫೈನ್ ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ ಅಲ್ವಾ ಓಕೆ ಸೊ ಇಲ್ಲಿ ಸ್ಟೇರ್ ಕೇಸ್ ಹತ್ರ ಒಂದು ಇದಾಕಿದೀರಲ್ಲ ಇದು ನೀವು ಹಾಕ್ಸಿರೋದು ಕಸ್ಟಮರ್ ಹಾಕ್ಸ್ಕೊಂಡಿರೋದು ಸರ್ ಇದು ಕ್ಲೈಂಟ್ ಕೇಳಿದ್ರೆ ಅಂತ ನಾವು ನೀವು ಹಾಕೊಟ್ಟಿದ್ದೀರ ಅಲ್ವಾ ಓಕೆ ಸೊ ಈ ಕಡೆ ಬಂದ್ರೆ ಒಂದು ವಾಶ್ರೂಮ್ ಇದೆ ಸರ್ ಇದು ಡೋರ್ ಎಲ್ಲ ಯಾವ್ದು ಸರ್ ಇದು ಡಬ್ಲ್ಯೂ ಪಿ ಸಿ ವಾಟರ್ ಪ್ರೂಫ್ ಡೋರ್ ಅಲ್ವಾ ವಿತ್ ಎನ್ ಎಮ್ ಎಲ್ ಪೇಂಟ್ ಆಗಿರುವಂತದ್ದು ಸೈಜ್ ಏನಿದೆ ಬಾತ್ರೂಮ್ ಬಾತ್ರೂಮ್ 4.5x7 ಇದೆ ಸರ್ 4.5x7 ಇದೆ ಅಂಡ್ ಇದು ಟೈಲ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್ ಇದ್ರದ್ದು ಹೌದು ಸರ್ 1x1.5 ಎಷ್ಟು ಸರ್ ಇದು ಕಾಸ್ಟ್ ಏನು ಇದ್ರದ್ದು ಇದು 45 ರೂಪೀಸ್ ಇದೆ 45 ರೂಪೀಸ್ ಆಗುತ್ತೆ ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ
ಕಂಪ್ಲೀಟ್ ಜಾಗ್ವಾರ್ ಫುಲ್ ಅಂಡ್ ಫುಲ್ ಜಾಗ್ವಾರ್ ಪ್ರೀಮಿಯಂ ಆಗಿರೋದ್ರಿಂದ ಎಲ್ಲದೂ ಕೂಡ ಎಂಟಿ ಸ್ಕಿಡ್ ಅಲ್ವಾ ಕೆಳಗಡೆ ಸೂಪರ್ ಓಕೆ ಸರಿ ಸರ್ ಸೊ ಇದಾಯ್ತು ಹಾಲ್ ಓಕೆ ಸೊ ಇಲ್ಲೇನಿದೆ ಸರ್ ಇಲ್ಲಿ ಇಲ್ಲೊಂದು ಬಾಲ್ಕನಿ ಇದೆ ಸರ್ ಸೊ ಇಲ್ಲಿ ಬಾಲ್ಕನಿ ಇದೆಯಾ ಸರ್ ಇಲ್ಲಿ ಸೊ ಆಲ್ರೆಡಿ ಮಳೆ ಬರ್ತಾ ಇದೆ ವೀಕ್ಷಕರೇ ನೀರು ನೀರೆಲ್ಲ ಇದೆ ಇಲ್ಲಿ ಸೊ ಇದು ಬಾಲ್ಕನಿ ಅಲ್ವಾ ಸೊ ಇಲ್ಲಿ ಗ್ರಿಲ್ ನೀವು ಹಾಕ್ಸಿರೋದು ಕಸ್ಟಮರ್ ಕ್ಲೈಂಟ್ ಕಡೆಯಿಂದ ಇದು ಅಮ್ಮವರೇ ಮಾಡಿದ್ದು ಆದ್ರೆ ಕ್ಲೈಂಟ್ ಅದಕ್ಕೆ ಏನಿದೆ ಇದು ಮಾಡಿದ್ದಾರೆ ಇಲ್ಲೂ ಕೂಡ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ ಪ್ರಾಪರ್ ಆಗಿ ಹೌದು ಸರ್ ಪ್ರಾಪರ್ ಟೈಲ್ ಆಗಿದೆ ಓಕೆ ಇದು ಡೋರ್ ಸರ್ ಇದು ಡಬ್ಲ್ಯೂ ಪಿ ಸಿನೇ ಸರ್ ಇದು ಇದು ಡಬ್ಲ್ಯೂ ಪಿ ಸಿ ಡೋರ್ ಸರ್ ಇದು ಓಕೆ ಹೊರಗಡೆ ಇರೋದ್ರಿಂದ ಇದಕ್ಕೂ ಡಬ್ಲ್ಯೂ ಪಿ ಸಿ ಹಾಕ್ಬಿಟ್ಟಿದ್ದೀರಾ ಅಲ್ವಾ ಓಕೆ ಫೈನ್ ಸರ್ ಮುಂದೆ ಹೋಗ್ಬಿಡೋಣ ಇವಾಗ ಬನ್ನಿ ಸರ್ ಮುಂದೆ ಹೋಗೋಣ ಸೊ ಇಲ್ಲಿಂದ ಇಲ್ಲಿ ಹೋಗ್ತಾ ಇದೀವಿ ಕಿಚನ್ಗೆ ಹೋಗ್ಬಿಡೋಣ ಸರ್ ಇವಾಗ ಹೌದು ಸರ್ ಕಿಚನ್ ಕಿಚನ್ ಸೈಜ್ ಏನಿದೆ ಸರ್ ಇದು ಸರ್ ಕಿಚನ್ ಬಂದ್ಬಿಟ್ಟು 10x11.5 ಇದೆ ಸರ್ 10x11.5 ಓಕೆ ಸರ್ ಇದು ಮೇಲ್ಗಡೆ ಗ್ಯಾಲಕ್ಸಿ ಅಲ್ವಾ ಇದು ಯೂಸ್ ಮಾಡಿರುವಂಥದ್ದು ಏನು ಕಾಸ್ಟ್ ಆಗುತ್ತೆ ಸರ್ ಇದು ಇದು ನಿಮಗೆ ಅದೇ 210 ಆಗುತ್ತೆ ಸರ್ 210 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ವಾಶ್ ಮೆಷಿನ್ ನಿಮ್ಮ ಕಡೆಯಿಂದನ ಓನರ್ ಕಡೆ ಇದೆ ಸರ್ ಇದು ನಾವೇ ಹಾಕ್ಬೇಕಾಗಿದ್ದು ಕ್ಲೈಂಟು ನಮ್ಮ ಸಜೆಷನ್ ಬೇಕಂದ್ಬಿಟ್ಟು ಅವ್ರು ತೊಗೊಂಡು ಬಂದು ಹಾಕೊಂಡಿದ್ದಾರೆ ಅವ್ರು ತೊಗೊಂಡು ಇದು ಮಾಡ್ತಾರೆ ಅದೇನಿದೆ ಅದು ನಮ್ಮ ಕಡೆಯಿಂದ ಇದಾಗಿ ಅವ್ರು ಎಕ್ಸ್ಟ್ರಾ ಹಾಕೊಂಡು ಮೈನಸ್ ಆಗುತ್ತೆ ಅಲ್ವಾ ಓಕೆ ವಿಂಡೋಸ್ ಎಲ್ಲ ನೀವು ವುಡ್ಡಲ್ಲೇ ಹಾಕ್ಬಿಟ್ಟಿದ್ದೀರಾ 4 feet ಹೈಟ್ಗೆ ಇಲ್ಲಿ ಟೈಲ್ಸ್ ಕೂಡ ಹಾಕ್ಬಿಟ್ಟಿದ್ದೀರಾ ಅಲ್ವಾ ಓಕೆ ಸಜ್ಜೆ ಏನಾದರೂ ಹಾಕಿದ್ದೀರಾ ಸರ್ ಇಲ್ಲಿ ಇಲ್ಲಿ ಏನು ಸಜ್ಜೆ ಇಲ್ಲ ಸಜ್ಜಾನ ಏನೂ ಇಲ್ಲ ಅಲ್ವಾ ಓಕೆ ಈ ಕಡೆ ಒಂದು ಕೌಂಟ್ರು ಈ ಕಡೆ ಒಂದು ಕೌಂಟ್ರ್ ಎರಡು ಮಾಡಿದ್ದೀರಾ ಪ್ಲಸ್ ಇಲ್ಲೊಂದು ಇನ್ನೊಂದು ಬಾಲ್ಕನಿ ಇದೆ ಇಲ್ಲೊಂದು ಬಾಲ್ಕನಿ ಇದೆಯಾ ಸೊ ಇದು ಕೂಡ ಡಬ್ಲ್ಯೂ ಪಿ ಸಿ ಡೋರನ್ನೇ ಯೂಸ್ ಮಾಡಿರುವಂಥದ್ದು ಅಲ್ವಾ ಓ ಇದು ಯುಟಿಲಿಟಿ ಥರ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಸಿಂಕ್ ಪಾಯಿಂಟು ಹಾಂ ಇದು ನಾವು ಮಾಡ್ಕೊಟ್ಟಿದ್ದೀವಿ ನೀವೇ ಮಾಡ್ಕೊಟ್ಟಿದ್ದೀವಿ ಇದು ನಾವು ಕ್ಲೈನ್ ಕೇಳೋದು ಅಂತ ನಾವೇ ನೀವೇ ಮಾಡ್ಕೊಟ್ಟಿದ್ದೀರಾ ಆ್ಯಂಡ್ ಇಲ್ಲಿ ಸಿ ಎನ್ ಸಿ ಡಿಸೈನ್ ಇದೆ ಅಲ್ಲ ಹೌದು ಸರ್ ಇದು ಇದರಲ್ಲಿ ಎಲಿವೇಶನ್ ಬಂದಿಲ್ಲ 50% ಅಷ್ಟೇ ಕ್ಲೈಂಟ್ ನನಗೆ ಬೇಕು ಅಂತ ಬೇಕು ಅಂತ ಮಾಡಿರುವಂಥದ್ದು ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಕಾಸ್ಟ್ ಏನಾಗಿದೆ ಸರ್ ಇದು ಸರ್ ಇದು ಅಷ್ಟೇ ಸೇಮ್ 35 rupees 35 rupees ಇದು ಓಕೆ ಸೂಪರ್ ಸರ್ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ಸೊ ಇದು ಬೆಡ್ರೂಮೇ ಸರ್ ಇದು ಅಟ್ಯಾಚ್ ಬೆಡ್ರೂಮ್ ಅಂತ ಮಾಸ್ಟರ್ ಬೆಡ್ರೂಮು ಕೆಳಗಡೆ ಇರುವಂಥದ್ದು ಬೆಡ್ರೂಮು ಇಲ್ಲಿ ಹಾಕಿರೋದು ಡೋರ್ ಯಾವುದು ಸರ್ ಇದು ಸರ್ ಇದು ಫ್ಲಶ್ ಡೋರ್ ಸರ್ ಫ್ಲಶ್ ಡೋರ್ ಏನ ಕಾಸ್ಟ್ ಏನಾಗುತ್ತೆ ಸರ್ ಇದ್ರದ್ದು ಸರ್ ಇದು 5000 ಆಗುತ್ತೆ ಸರ್ 5000 ಆಗುತ್ತೆ ಬಾಸ್ಕಲ್ ಯಾವುದು ಸರ್ ವುಡ್ ಇದು ನಿಮಗೆ ಇದು ರೆಡ್ ಸಾಲ್ ಸರ್ ಇದು ರೆಡ್ ಸಾಲ್ ಬರ್ತಾ ಇದೆ ರೂಮ್ನ ಸೈಜ್ ಏನಿದೆ ಸರ್ ಇಲ್ಲಿ ಇಲ್ಲಿ 11x12 ಇದೆ ಸರ್ 11x12 ಓಕೆ ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಯಾವುದು ಹೊರಗಡೆ ಹಾಕಿದ್ರೆ ಅದೇನೇ ಅಲ್ವಾ ಕಂಟಿನ್ಯೂ ಮಾಡಿದ್ದೀರಾ ಓಕೆ ಎಷ್ಟಾಗುತ್ತೆ ಸರ್ ಪ್ರೈಸ್ ಏನಂದ್ರೆ ನೈಂಟಿ ರುಪೀಸ್ ಆಗುತ್ತೆ ಸೊ ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ಗೆ ಯೂಸ್ ಇದು ಮಾಡ್ಕೊಟ್ಟಿದ್ದೀರಾ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ ಬಟ್ ಇಂಟೀರಿಯರ್ ನಿಮ್ಮ ಕಡೆಯಿಂದ ಅಲ್ಲ ಅಲ್ವಾ ಇಲ್ಲ ಇಲ್ಲ ಸರ್ ಇಂಟೀರಿಯರ್ ಓಕೆ ಫೈನ್ ಬನ್ನಿ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಇದೆ ಇದನ್ನು ಕೂಡ ತೋರಿಸ್ಬಿಡೋಣ ಸೇಮ್ ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಡಬ್ಲ್ಯೂ ಪಿ ಸಿ ಡೋರು ವಾಟರ್ ಪ್ರೂಫ್ ಡೋರ್ಗಳು ಆ್ಯಂಡ್ ಇಲ್ಲಿ ಡಮೋರು ಡಿಸೈನ್ ನ ವಾಶ್ ಮೆಷಿನ್ ಹಾಕಿದ್ದೀರಾ ಏನು ಸರ್ ಇದು ಕ್ಲೈಂಟ್ ರಿಕ್ವೆಸ್ಟ್ ಮೇಲೆ ಮಾಡಿದ್ರು ಅವರೇ ತಂದು ಕೊಟ್ಟರು ನೀವು ಮಾಡಿಕೊಟ್ರಿ ಬಾತ್ರೂಮ್ ಸೈಜ್ ಏನು ಸರ್ ಇದು ಸರ್ 5x7 ಇದೆ 5x7 ಬರ್ತಾ ಇದೆ ಆ್ಯಂಡ್ ಟೈಲ್ಸ್ ಸಕತ್ತಾಗಿರೋದು ಹಾಕಿದ್ದೀರಾ ಸರ್ ಇಲ್ಲಿ ಸರ್ ಟೈಲ್ ಬಂದ್ಬಿಟ್ಟು ಇದು 2x4 ಇದೆ ಎಲ್ಲ ಇದು ಬಂದ್ಬಿಟ್ಟು ನಿಮಗೆ 75 rupees ಇದೆ ಸರ್ 75 rupees ಇದು ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಎಲ್ಲ ಜಾಗ್ವಾರ್ ಕಂಪ್ಲೀಟ್ ಆಗಿದೆ ಬಿಲ್ಡಿಂಗೇ ಜಾಗ್ವಾರ್ ಮಾಡಿರುವಂಥದ್ದು ಓಕೆ ಸೂಪರ್ ಸರ್ ಸರ್ ಇದು ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್ ಇದು ಸರ್ 3 feet ಇದೆ 3 feet ಇದೆ ಆ್ಯಂಡ್ ರೈಲಿಂಗ್ಸ್ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ ಸರ್ ನೀವು ಯೂಸ್ವಲಿ ಈ ಥರ ಹಾಕಲ್ಲ ಬಟ್ ಇದು ಕ್ಲೈಂಟ್ ಕಡೆಯಿಂದ ನಿಮ್ಮ ಕಡೆಯಿಂದ ಸರ್ ಇದು ಒಂದು ಪಿಲ್ಲರ್ ಮಾತ್ರ ಕ್ಲೈಂಟ್ ಕೇಳೋದು ಅಂದ್ಬಿಟ್ಟು ಹಾಂ ಹಾಂ ಬೇರೆ ಹಾಕೊಟ್ಟಿರುವಂಥದ್ದು ಓಕೆ ಕಂಪ್ಲೀಟ್ SS ರೈಲಿಂಗ್ಸ್ ಬರ್ತಾ ಇದೆ ಅಲ್ವಾ ಓಕೆ ಸ್ಟೇರ್ ಕೇಸ್ ಹೇಳಿ ಸರ್ ಸ್ಟೇರ್ ಕೇಸ್ ಇಲ್ಲಿ ಬಂದ್ಬಿಟ್ಟು 40mm ಫ್ರಂಟ್ ಅಲ್ಲಿ ಬಂದಿರೋದು ಫ್ರಂಟ್ ಇರೋದು ಇದು ಎಜ್ ಪಾಲಿಶ್ ಅಂತ ಮಾಡಿ ಅಷ್ಟೇ ಇಲ್ಲಿ ಅಪ್ಪ ಹತ್ರ ಮತ್ತೆ ಹಾಲ್ ಅಲ್ಲಿ ಹಾಕಿರೋ ಕಲರ್ನು ಇದನ್ನು ಮಿಸ್ ಮ್ಯಾಚ್ ಮಾಡಿದಿರಲ್ವಾ ನೀವು ಇದನ್ನ ಓಕೆ ಚೆನ್ನಾಗಿದೆ ರೈಸರ್ ಅನ್ನ ಮ್ಯಾಚ್ ಮಾಡಿದೆ ರೈಸರ್ ಇದು ಥ್ರೆಡ್ ಬಂದ್ಬಿಟ್ಟು ಲಪ್ಪ ಇಲ್ಲಿ ಫಸ್ಟ್ ರೂಮ್ ಇದೆ ಒಂದು ಸರ್ ಇಲ್ಲೊಂದು ರೂಮು ಟಾಯ್ಲೆಟ್ ಇರುತ್ತೆ ಓಕೆ ಮತ್ತೆ ಒಂದು ಆಫೀಸ್ ತರ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಡೋರ್ ಎಷ್ಟಾಗಿದೆ ಸರ್ ಇದು ಕಾಸ್ಟ್ ಸರ್ ಸೇಮ್ ಇದು 6000 ಆಗಿದೆ ಸರ್ 6000 ರೂಪಾಯಿ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಡಿಫ್ರೆಂಟ್ ಆಗಿದೆ ಸರ್ ಇದು ಇದು ಉಡ್ ಸರ್ ವುಡನ್ ಪ್ಯಾಟರ್ನ್ ಅಲ್ವಾ ಎಷ್ಟಾಗುತ್ತೆ ಸರ್ 2x2 ಇದೆ ಇದು ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ಎಷ್ಟಾಗುತ್ತೆ ಸರ್ ಇದು ಸರ್ 80 rupees ಹಂಗೆ ಆಗ್ತಾಯಿತ್ತು ಅರೌಂಡ್ 80 rupees ಎಕ್ಸ್ಟ್ರಾ ಆಯಿತು ಅದೇನಿದೆ ಓಕೆ ಓಕೆ ಫೈನ್ ಸರ್ ರೂಮ್ ಸೈಜ್ ಏನಿದೆ ಸರ್ ಇದು ಸರ್ ಇದು 12x11 ಇದೆ ಸರ್ 12x7 11x11 ಓಕೆ ವೀಕ್ಷಕರೇ ನೋಡ್ಬೋದು ಆ್ಯಂಡ್ ಈ ಕಡೆ ಏನಿದೆ ಸರ್ ಇಲ್ಲಿ ಅದೇ ಸರ್ ಮೇಡಮ್ಗೋಸ್ಕರ ಆಫೀಸ್ ಅಂತ ಸಪ್ರೇಟಾಗಿ ಒಂದು ಮಾಡ್ಕೊಟ್ಟಿದ್ದು ಸಪ್ರೇಟಾಗಿ ಆಫೀಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಚಿಕ್ಕದಾಗಿ ಅಲ್ವಾ ಓಕೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಏನು ಇರಬಾರ್ದು ಅಂತ ಇಲ್ಲೊಂದು ರೂಮ್ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಲ್ವಾ ಓಕೆ ಸೇಮ್ ಕಂಟಿನ್ಯೂ ಆಗಿದೆ ಸೇಮ್ ಡೋರ್ ಇದೆ ಇಲ್ಲೇನಿದೆ ಸರ್ ಇಲ್ಲಿ ಸರ್ ಇಲ್ಲೊಂದು ಔಟ್ಸೈಡ್ ಬಾಲ್ಕನಿ ಸರ್ ಔಟ್ಸೈಡ್ ಬಾಲ್ಕನಿ ಇದೆಯಾ ಹೌದು ಸರ್ ನೋಡ್ಬಿಡೋಣ ಸೊ ಇದು ಔಟ್ಸೈಡ್ ಬಾಲ್ಕನಿ ಅಲ್ವಾ ಸರ್ ಹೌದು ಸರ್
ಓಕೆ ವೀಕ್ಷಕರೇ ಮಳೆ ಬಂದಿದೆ, ದಯವಿಟ್ಟು ಕ್ಷಮಿಸಿ, ಎಲ್ಲ ಕಡೆ ಓಡಾಡೋಕೆ ಆಗ್ತಾ ಇಲ್ಲ. ಇದು ಟಫನ್ ಗ್ಲಾಸ್ ಸರ್? ಇದು ಹೌದು ಸರ್, ಟಫನ್ ಗ್ಲಾಸ್ ಪ್ಲಸ್ ಡಿಸೈನ್ ಮಾಡಿದ್ವಿ. ಅವ್ರು ಯಾವ ಡಿಸೈನ್ ಬೇಕಾಗಿದೆಯೋ ಎಚಿಂಗ್ ಮಾಡಿದ್ದೀರಾ ಅಲ್ವಾ? ಓಕೆ ಬನ್ನಿ ಸರ್. ಸೊ ಇಲ್ಲೊಂದು ವಾಶ್ರೂಮ್ ಕೂಡ ಇದೆ. ಹೌದು ಸರ್. ಸೊ ವಾಶ್ರೂಮ್ ಸೈಜ್ ಏನು ಇಲ್ಲಿರೋದು? ಕೆಳಗಡೆ ಏನಿತ್ತು ಅದೇ ಸರ್, 5x7 ಇದೆ. 5x7 ಇದೆ. ಇಲ್ಲೂ ಕೂಡ ನೀವು ರೂಫ್ ಲೆವೆಲ್ ವರೆಗೆ ಇದು ಹಾಕ್ಬಿಟ್ಟಿದ್ದೀರಾ? ಎಲ್ಲ ಇದ್ರದ್ದು ರೂಫ್ ಲೆವೆಲ್ ವರೆಗೆ ಹಾಕಿದ್ವಿ. ರೂಫ್ ಲೆವೆಲ್ ವರೆಗೆ ಹಾಕಿದ್ರೆ ಇಲ್ಲೂ ಕೂಡ ವಾಶ್ ಮೆಷಿನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತಗೊಂಡ್ಬಿಟ್ಟಿದ್ರೆ ಅಲ್ವಾ? ಎಲ್ಲ ತಂದು ಕೊಟ್ರು. ಮಾತ್ರ ನಾವು ಚೇಂಜ್ ಮಾಡಿದ್ದೀರಾ ಅಲ್ವಾ? ಫಿಟ್ಟಿಂಗ್ಸ್ ಎಲ್ಲ ಜಾಗುವರೆ ತಾನೆ? ಇಲ್ಲ ಸರ್, ಜಾಗುವರೆ ಯೂಸ್ ಮಾಡಿ. ಸೂಪರ್ ಸರ್. ಸರ್ ಇಲ್ಲಿ ಸ್ವಿಚಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ ಸರ್? ಇಲ್ಲಿ ರೋಮಾ ಯೂಸ್ ಮಾಡಿದ್ದೀರಾ? ವೈಟ್ ಕಲರ್. ಅಂಡ್ ವೈರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು? ಆಂಕರ್ ಸರ್. ಆಂಕರ್ ಆಂಕರನ್ನ ಯೂಸ್ ಮಾಡಿರುವಂಥದ್ದು. ಓಕೆ ಸರ್, ಬನ್ನಿ. ಆಕ್ಚುಲಿ ಇದು ಥರ್ಡ್ ಫ್ಲೋರ್ ಅಂತ ಬರುತ್ತೆ ಅಲ್ವಾ? ಅದೊಳಗಡೆ ಡೂಪ್ಲೆಕ್ಸ್ ಆಗಿರೋದ್ರಿಂದ ಇದು ಥರ್ಡ್ ಫ್ಲೋರ್ ಬರುತ್ತೆ. ಸರ್ ಇಲ್ಲಿ ಮನೆ? ಸರ್ ಇಲ್ಲೂ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಸಿಂಗಲ್ ಬೆಡ್ರೂಮ್ ಇದೆ ಇಲ್ಲಿ. ಇದನ್ನು ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಓಕೆ. ಸೊ ವೀಕ್ಷಕ ಇಲ್ಲೂ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಕೂಡ ಡೋರು ಎಷ್ಟಾಗುತ್ತೆ ಏನು ಕತೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಸರ್ ಇಲ್ಲಿ ಬಂದ್ಬಿಟ್ಟು ಇದು 25,000 ಇದು. ಟೀ ಕುಡ್ದಲ್ವಾ ಇದು? ಇದು ಟೀ ಕುಡ್ದು. ಓಕೆ. ಇಲ್ಲಿ ಹಾಲ್ ಏನು ಸೈಜ್ ಬರ್ತಾ ಇದೆ? ಸೊ ಹಾಲ್ ಬಂದ್ಬಿಟ್ಟು ನಿಮಗೆ 10x10 ಇದೆ ಸರ್. ಇದು 10x10 ಬರ್ತಾ ಇದೆಯಾ? ಹೌದು ಸರ್. ಸೊ ಕೆಳಗಡೆ ಏನು ಗ್ರೌಂಡಲ್ಲಿ ಇದು ಕ್ಲೈಂಟ್ ಮನೇಲಿ ಯೂಸ್ ಮಾಡಿದ್ದೀರಾ ಅದೇ ಗ್ರನೇಟನ್ನು ಇಲ್ಲೂ ಕೂಡ ಯೂಸ್ ಮಾಡಿರೋ? ಹೌದು ಸರ್. ಹೌದು ಸರ್. ಓಕೆ ಫೈನ್. ಸರ್ ಇಲ್ಲಿಂದ ಆ ಕಡೆ ಒಂದು ರೂಮ್ ಇದೆ ಅಲ್ವಾ? ಅದೇ ಸರ್, 11x10 ಇದೆ ಸರ್. ಇದು 11x10 ರೂಮ್ ಇದೆ. ಓಕೆ ಸೂಪರ್. ಸೊ ವೀಕ್ಷಕ ಈ ಕಡೆ ಬಂದ್ಬಿಡೋಣ. ಕಿಚನ್ ಸರ್? ಅದು ಕಿಚನ್ ಸೈಜ್ ಏನು ಸರ್? ಕಿಚನ್ ಸೈಜ್ ನಿಮಗೆ 7x8 ಇದೆ ಸರ್. 7x8? ಹೌದು ಸರ್. ಓಕೆ. ಆ್ಯಂಡ್ ವೀಕ್ಷಕರೇ ನೋಡ್ತಾ ಇರ್ಬೋದು ಇಲ್ಲಿ ಕೌಂಟರ್ ಕೂಡ ಇದೆ. ಇದು ಗ್ಯಾಲಕ್ಸಿಯಲ್ಲಿ ಮಾಡಿರೋದಲ್ವಾ? ಹೌದು ಸರ್, ಎಲ್ಲ 21 ಗ್ಯಾಲಕ್ಸಿ. ಇಲ್ಲಿ ಬಂದ್ಬಿಟ್ಟು ನೋಸಿಂಗ್ ಮಾಡಿದ್ವಿ ಸರ್. ಫುಲ್ ಕಂಪ್ಲೀಟಾಗಿ ನೋಸಿಂಗ್ ಮಾಡಿದ್ದೀರಾ? ಆ್ಯಂಡ್ ಇಲ್ಲಿ ಇದು ಕೂಡ ಹಾಕಿದ್ದೀರಾ, ಸಜ್ಜಾ ಇದೆ ಅಲ್ವಾ? ಹೌದು ಸರ್, ಇಲ್ಲಿ ಸಜ್ಜಾ ಕೊಟ್ಟಿದ್ವಿ. ಓಕೆ ಫೈನ್. ಸರ್ ಇದು ಬಾತ್ರೂಮ್ ಏನು ಸೈಜ್ ಬರ್ತಾ ಇದೆ? 4.5x7 ಇದೆ. 4.5x7. ಆ್ಯಂಡ್ ಇಲ್ಲೂ ಕೂಡ ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕ್ಬಿಟ್ಟಿದ್ದೆ. ಏನು ಕಾಸ್ಟ್ ಆಗುತ್ತೆ ಸರ್ ಇದು? ಟೈಲ್ಸ್ ಇದು ನಿಮಗೆ 35 ರುಪೀಸ್. 35 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಸರ್ ಇವಾಗ ಟೆರೆಸ್ ಅಲ್ಲಿ ಇದೀವಿ ಸರ್. ಟೆರೆಸ್ ಅಲ್ಲಿ ಕ್ಲೈಂಟ್ ಕಡೆಯಿಂದ ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ವಾಟರ್ ಪ್ರೂಫಿಂಗ್ ಒಂದು ಕೊಟ್ಟು ಪೇಂಟ್ ಮಾಡಿ. ಓ, ಇದು ಫುಲ್ ವಾಟರ್ ಪ್ರೂಫಿಂಗ್ ಪೇಂಟ್ ಆಯ್ತು ಸರ್. ಇದು ಡ್ಯಾಂಪ್ ಡ್ಯಾಂಪ್ ಪ್ರೂಫ್ ಅಂತ ಹೇಳ್ತಾರೆ. ಹೌದು ಸರ್. ಅದನ್ನ ಇದು ಬಟ್ಟೆ ಇದು ಮಾಡೋದಕ್ಕೆ? ಹೌದು ಸರ್. ಒಗೆಯೋದಕ್ಕೆ? ಹೌದು ಸರ್. ಆ್ಯಂಡ್ ಇದು ಟ್ಯಾಂಕ್ ರೂಮ್ ಇದು? ಹೌದು ಸರ್, ಟ್ಯಾಂಕ್ ರೂಮ್. ಆ್ಯಂಡ್ ಮೇಲ್ಗಡೆ ಎಷ್ಟು ನೀರಿದೆ ಸರ್? 2000 ಸರ್. 2 ನಿಮ್ಮ ಕಡೆಯಿಂದನೇನಾ? ಹೌದು ಸರ್. ಹೌದು ಸರ್. ಸರ್ ಇದು ಸೈಜ್ ಏನಿದೆ ಸರ್? 10x10 ಇದೆ. 10x10 ಇದೆಯಾ? ಓಹ್, ಕಂಪ್ಲೀಟ್ ಅಲ್ಲಿ ತಂಗ ಎಂಡ್ ತಂಗ ಇದೆ. ಓಕೆ ಸೂಪರ್ ಸರ್. ಇದು ಸುವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಕುಮಾರ್ ಸರ್ ಆ್ಯಂಡ್ ತೇಜಸ್ವಿನಿ ಮೇಡಮ್ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕರೇ. ಮೇಡಮ್, ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ನಿಮಗೆ ನಾವೊಂದು ಮನೆ ಕಟ್ಟಬೇಕಪ್ಪ, ನಮ್ಮ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಯೋಚನೆ ಬಂದಾಗ, ಕೈಟ್ಸ್ ಅಂತ ಒಂದು ಕಂಪ್ನಿ ಇದೆ ಬೆಂಗಳೂರಲ್ಲಿ, ಇವರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತ ನೀವು ಹೇಗೆ ಯೋಚನೆ ಮಾಡಿದ್ರೆ, ಹೇಗೆ ಥಿಂಕ್ ಮಾಡಿದ್ರೆ? ನಾನು ಇನಿಷಿಯಲಿ ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಏನೇನು ಮಿಸ್ಟೇಕ್ಗಳಾಗ್ಬೋದು ಅಥವಾ ಕೆಲವು ಕಾಂಟ್ರಾಕ್ಟ್ಗಳು ಯಾವ ಥರ ಕೆಲವು ಸಣ್ಣ ಪುಟ್ಟ ಮಾಡ್ತಾರೆ. ಆ ವಿಡಿಯೋಗಳನ್ನ ನೋಡ್ತಾ ಇದ್ದಾಗ ನಿಮ್ಮ ವಿಡಿಯೋ ನಿಮ್ದೇ ಚಾನೆಲ್ ಇಂದ ಒಂದು ವಿಡಿಯೋ ನೋಡಿದೆ. ನಾನೇನು ಅಲ್ಲಿ ತನಕ ನಿಮ್ ಸಬ್ಸ್ಕ್ರೈಬರ್ ಅದೇ ತರ ವಿಜಯ್ ಸರ್ದು ಒಂದ್ 2-3 ಅದೇ ತರ ಒಂದು ಪಾರ್ಟ್ 1 ಪಾರ್ಟ್ 3 ಅಂತ ಸುಮಾರು ಒಂದು 3 ನೋಡಿದ್ವಿ. ಆಮೇಲೆ ಕೆಲವು ವಿಡಿಯೋಸ್ಗಳು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರಿ, ಅದನ್ನು ನೋಡಿದೆ. ಆಮೇಲೆ ನೋಡಿ ಒಂದ್ 2-3 ತಿಂಗಳಾದ್ಮೇಲೆ ಆಮೇಲೆ ಅನ್ಸ್ತು ಒಂದ್ ಸರ್ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡಿದ್ವಿ. ಸೊ ಬೇಸಿಕಲಿ ನಮ್ಮ ಚಾನೆಲ್ ನೋಡಿ ನಿಮ್ಗೆ ಸರ್ನ ಹೋಗಿರುವಂತದ್ದು. ಓಕೆ. ಅವ್ರ ಹತ್ರ ಹೋಗ್ಬಿಟ್ಟು, ನಮ್ದು ಈ ತರ ಮನೆ ಇದೆ, ನಾವು ಇದು ರೆಸಿಡೆನ್ಸಿಯಲ್ಲೂ ಬೇಕು, ನಮಗೆ ಜೊತೆಯಲ್ಲಿ ರೆಂಟು ಬೇಕು, ರೆಂಟಲ್ ಬೇಕು ಅಂತ ಹೇಳಿದಾಗ ಏನು ಅವ್ರು ಪ್ಲಾನ್ ಮಾಡಿಕೊಟ್ರು, ಆ ಪ್ಲಾನ್ ನೀವು ಅನ್ಕೊಂಡಂಗೆ ಮ್ಯಾಚ್ ಆಯ್ತಾ, ಕರೆಕ್ಟ್ ಆಯ್ತಾ? ಹಾಂ, ನಮ್ಗೆ ಇನಿಷಿಯಲಿ ಪ್ಲಾನ್ ಇದ್ದಿದ್ದು ಜಸ್ಟ್ ಒಂದನ್ನ ರೆಂಟಿಂಗ್ ಮಾಡಿಕೊಂಡು ಡ್ಯೂಪ್ಲೆಕ್ಸ್ ಫುಲ್ ಮಾಡೋಣ ಅಂತ. ಸರಿ. ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ರೆಂಟ್ ಇಲ್ಲ ಅನ್ನೋದು ಒಂದು ಒಂದು 2 ಮನೆ ಇರಲಿ ಅಂತ. ಅದರಿಂದ ಡ್ಯೂಪ್ಲೆಕ್ಸ್ ಅಲ್ಲಿ ಸ್ವಲ್ಪ ಮಾತ್ರ ಒಂದು ಹಾಫ್ ಸ್ಪೇಸ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ಕೊಂಡಿದೀವಿ, ಇನ್ನೊಂದು ಅರ್ಧದಷ್ಟು 1BHK ಮಾಡಿದೀವಿ. ಇನಿಷಿಯಲ್ ಪ್ಲಾನ್ ಅಲ್ಲಿ ಅದು ಜಸ್ಟ್ 1 RK ತರ ಇತ್ತು, ಒಂದು ಹಾಲ್ ಅಂಡ್ ಕಿಚನ್ ತರ. ಆಮೇಲೆ ಫರ್ದರ್ ಡಿಸ್ಕಷನ್ ಅಲ್ಲಿ ಅದನ್ನ 1BHK ಕಂಪ್ಲೀಟ್ ಆಗಿ ಮಾಡಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು 1BHK. ಸೊ ಪ್ರಾಪರ್ ನಿಮಗೂ ಮನೆ ಆಯ್ತು, ರೆಂಟ್ ಅಲ್ಲಿಗೂ ಕೂಡ ಓಕೆ ಆಯ್ತು. ಸರಿ ಮೇಡಮ್, ನೆಕ್ಸ್ಟ್ ಬರೋದು ವರ್ಕ್ಮ್ಯಾನ್ಶಿಪ್. ಈ ಕೆಲಸ ನಡಿಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ಅವರೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರ, ಎಂಡ್ ಆಫ್ ದ ಡೇ ಅವರೇ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರ, ಅಥವಾ ತಮ್ಮನ್ನ ಇನ್ವಾಲ್ವ್ ಮಾಡಿ ನಿಮಗೇನಾದ್ರೂ ತೆಲೆಬಿಸಿ ಏನಾದ್ರೂ ಕೊಟ್ಟಿದ್ದೀಯಾ ಇವ್ರ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ?
ಅವರು ಅವ್ರ ಪಾಡ್ದ ಅವ್ರ ಕೆಲಸಗಳು ಮಾಡ್ತಾ ಇದ್ರು ಬಟ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಲ್ಲ ಎಷ್ಟೇ ಮಾಡಿದ್ರು ನಾವು ಬಂದು ಒಂಚೂರು ನೋಡಿದಾಗ ಅದು ನಾವು ಖುದ್ದಾಗಿ ನೋಡಿದಾಗ ಅದು ಏನೋ ಅಂತ ಮನ್ಸಮಾಧಾನ. ಸೊ ಅದು ನಮ್ದು ಇಲ್ಲೇ ನಿಯರೆಸ್ಟ್ ಒಂದು 5 ಕಿಲೋಮೀಟರ್ಸ್ ಇಸ್ರೋ ಲೇಔಟ್ ಹತ್ರ ಇದ್ದಿದ್ದು. ಸೊ ಪ್ರತಿದಿನ 2 ಟೈಮ್ಸ್ ಆಲ್ಮೋಸ್ಟ್ ಬರ್ತಾ ಇದ್ವಿ, ಬೆಳಗ್ಗೆ ನಮ್ಮ ಯಜಮಾನರು ಸಂಜೆ ಇಬ್ರು ಬರ್ತಾ ಇದ್ವಿ. ಅವರು ತಂದು ಹಾಕೋ ಮೆಟೀರಿಯಲ್ಸ್ ಆಗಲಿ ಅದು ಬಂದಾಗ ನಾವು ಕೂಡ ಬಂದು ಎಲ್ಲ ನೋಡ್ತಾ ಇದ್ವಿ. ಓಕೆ. ಆಮೇಲೆ ನಮಗೆ ಇಂಜಿನಿಯರಿಂದನೂ ಅಪ್ಡೇಟ್ ಸಿಗ್ತಾ ಇತ್ತು. ವಾಟ್ಸಪ್ ಅಲ್ಲೂ ಆಲ್ಮೋಸ್ಟ್ ಒಂದು 2 ಡೇಸ್ಗೆ ಏನೇನಾಗಿದೆ ಪ್ರೋಗ್ರೆಸ್ ಆದಂಗೆ ಫೋಟೋಸ್ ಕಳಿಸ್ತಾ ಇರ್ತಿದ್ರು. ಓಕೆ ಮೇಡಮ್, ನೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ ಚಾಯ್ಸಸ್ ಬೇಕಾಗುತ್ತೆ. ಫ್ಲೋರಿಂಗ್ ಇರ್ಬೋದು, ಡೋರ್ಸ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಲ್ಲಿ ಚಾಯ್ಸಸ್ ಬೇಕಾಗುತ್ತೆ. ಸೊ ಗೈಡ್ಸ್ ಅಂತ ಹೋದಾಗ ನಿಮಗೆ ಚಾಯ್ಸ್ಗಳು ಸಿಗ್ತಾ? ನೀವು ಹೇಳಿದಂಥ ಕೆಲವೊಂದು ಏನಾದ್ರು ಪ್ರಾಡಕ್ಟ್ ಇರ್ಬೋದು, ಚಾಯ್ಸ್ಗಳೆಲ್ಲ ಬಂತಾ ನಿಮಗೆ? ಹಾಂ, ಆಲ್ಮೋಸ್ಟ್ ಇದೆ. ನಾನೀಗ ಗ್ರ್ಯಾನ್ ಟೈಲ್ಸು ಎಲ್ಲ ಅವರು ತೋರಿಸಿದ್ದ ಶಾಪಲ್ಲೇ ಹೋಗಿ ತೊಗೊಂಡಿದ್ದು. ಗ್ರ್ಯಾನೈಟು, ಡೋರ್ಸು ಆಲ್ಮೋಸ್ಟ್ ನಾನು ಇನ್ನೊಂದೆರಡು ಮೂರು ಕಡೆ ವಿಸಿಟ್ ಮಾಡ್ತಾ ಇದ್ದೆ ಮಧ್ಯ ಟೈಮ್ ಸಿಕ್ಕಿದಾಗ. ಸೊ ಕೆಲವು ಡೋರ್ಸ್ ಎಲ್ಲ ನಾನು ಇಷ್ಟಪಟ್ಟು ಅಲ್ಲೂ ತೊಗೊಂಡಿದ್ದೀನಿ, ಸ್ವಲ್ಪ ಇಲ್ಲೂ ತೊಗೊಂಡಿದ್ದೀನಿ. ತೊಗೊಂಡಿದ್ದೀರಾ? ಸೊ ನಿಮ್ಮ ಆಯ್ಕೆ ಕೂಡ ಇದರಲ್ಲಿ ಬಂದಿದೆ ಅಂತ ಹೇಳ್ಬೋದು. ನಮ್ಮ ನಾನು ಇಲ್ಲಿ ತೊಗೊಳಲ್ಲ, ಬೇರೆ ಕಡೆ ತೊಗೊಳ್ತೀನಿ ಅಂತಂದ್ರೂ ದೇ ಆರ್ ಓಕೆ ವಿತ್ ದಟ್. ಓಕೆ ವಿತ್ ದಟ್ ಅಲ್ವಾ? ಓಕೆ ಫೈನ್. ಸೊ ಇವಾಗ ಫೈನಲ್ ಆಗಿ ಏನು ಔಟ್ಪುಟ್ ಬಂದಿದೆ, ಏನು ಮನೆ ಬಂದಿದೆ ತಮ್ಮದು, ನೀವು ಅಂದ್ಕೊಂಡಾಗೆ ಏನು ಪ್ಲ್ಯಾನ್ ಮಾಡಿದ್ರಿ, ಪ್ಲ್ಯಾನ್ಗೆ ತಕ್ಕಾಗಿ ನೀವು ಅಂದ್ಕೊಂಡಾಗೆ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿ ಬಂದಿದೆಯಾ? ಕರೆಕ್ಟಾಗಿ ಬಂದಿದೆಯಾ? ನನಗೆ ತುಂಬ ಸ್ಯಾಟಿಸ್ಫೈಡ್ ಆಗಿದೆ. ಓಕೆ, ಖುಷಿ ಆಗ್ತಾ ಇದೆ. ಯೂಶ್ವಲಿ ಫಸ್ಟ್ ಸೈಟ್ ತಗೊಂಡಾಗ ಇನ್ನು ಕಟ್ಸೋದು ರಗಳೆ, ಗೊತ್ತಲ್ಲ ಬೆಂಗಳೂರಲ್ಲಿ. ಡೆಫಿನೆಟ್ಲಿ ಮೇಡಮ್, ಹೌದು. ಅದೊಂದು ಯೋಚನೆ ಇತ್ತು, ಅದೊಂದು ನಿಮ್ಮ ಕಡೆಯಿಂದ ಅವ್ರ ಕೈಡ್ಸೋಲ್ ಪರಿಚಯ ಆಗಿ ಇವಾಗ ಚೆನ್ನಾಗಾಯ್ತು ಅಂತ ಹೇಳ್ತೀರಾ? 100% ಸ್ಯಾಟಿಸ್ಫೈಡ್ ಇದ್ದೀರಾ? ತಾವು ವರ್ಷದಲ್ಲಿ ಎಲ್ಲ ಮುಗಿಸ್ಕೊಂಡು ಬೇಗ ಬಂದಿದ್ದೀವಿ, ರೆಡಿ ಆಗಿದೆ. ಪಕ್ಕದಲ್ಲೂ ಒಂದು ನಡೀತಾ ಇದೆ ಕನ್ಸ್ಟ್ರಕ್ಷನ್. ಓಕೆ. ಅವರು ಕಾಂಟ್ರಾಕ್ಟ್ಗೆ ಕೊಟ್ಟು ಕೈ ಸುಟ್ಕೊಂಡಿದ್ದಾರೆ ಆಲ್ರೆಡಿ. ಓಕೆ ಓಕೆ ಓಕೆ. ಅವ್ರದ್ದು ನಮ್ದು ಸ್ಟಾರ್ಟ್ ಮಾಡಿದಾಗಲೇ ಆಲ್ಮೋಸ್ಟ್ ಮಾಡಿದ್ದು, ಇನ್ನು ಇವಾಗ ಪ್ಲಾಸ್ಟಿಂಗ್ ಇನ್ನು ಸ್ಟಾರ್ಟ್ ಇವಾಗ ಇದಕ್ಕೆ ಬರ್ತಾ ಇದೆ. ಬಟ್ ನೀವು ಆಲ್ರೆಡಿ ಅಪ್ ಆ್ಯಂಡ್ ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಓಕೆ. ಆ್ಯಂಡ್ ಆಲ್ರೆಡಿ ಮನೆಯೆಲ್ಲ ಓಪನಿಂಗ್ ಆಗಿದೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರೆ, ಯಾರಾದರೂ ಕೇಳಿದ್ರ ಯಾರ ಹತ್ರ ಕಟ್ಸಿದ್ರಿ ಏನು ಕತೆ ನೀವು ಹೇಳಿದ್ರೆ? ಸ್ಟಾರ್ಟಿಂಗಲ್ಲೇ ಕಟ್ಸುವಾಗ್ಲೇ ನಮ್ಮ ಯಜಮಾನರು ಕೊಲೀಗ್ಸ್ ಒಂದಿಬ್ರು ರೆಫರೆನ್ಸ್ ತಗೊಂಡಿದ್ರು, ಒಬ್ರು ಹೋಗಿ ವಿಸಿಟ್ ಮಾಡಿದ್ದಾರೆ, ಇನ್ನೊಬ್ರು ಹೋಗಿ ವಿಸಿಟ್ ಮಾಡಿದ್ರು, ಬಟ್ ಅವರೇನೆ ನಾ ಇಲ್ಲ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಮಾಡಿಸ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಅವ್ರದ್ದು ಇನ್ನೊಬ್ರದ್ದು ಅಷ್ಟು ಅಪ್ಡೇಟ್ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಇವಾಗ ಒಬ್ರು ಕಟ್ಟಿಸ್ತೀನಿ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಅವ್ರಿಗೂ ರೆಫರ್ ಮಾಡಿದ್ದೀನಿ. ರೆಫರ್ ಮಾಡಿದ್ದೀರಾ ತುಂಬಾ ಜನರಿಗೆ ಹಾಗಾದ್ರೆ ಅಲ್ವಾ? ಸೂಪರ್. ಅಂಡ್ ರೆಫರ್ನ ವಿಚಾರ ಬರ್ತಾ ಇದೆ ಅಂತಂದ್ರೆ ನಮ್ಮ ವೀಕ್ಷಕರಿಗೆ, ಕನ್ನಡಕ್ಕವ್ರ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಕೈಟ್ಸ್ಗೆ ಹೋಗ್ಬೋದಾ, ಕೆಲಸ ಕೊಡ್ಬೋದಾ ಅವ್ರಿಗೆ? ಶ್ಯೂರ್ ಸರ್, ನಿಜವಾಗ್ಲೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಅವ್ರ ಇವ್ರ ಕೈಲಿ ಕೊಟ್ಟು ಕೈ ಸುಟ್ಕೊಳ್ಳೋ ಬದಲು ಅವ್ರ ಕೈಲಿ ಕೊಟ್ಟು ನೀವು ಮಾನಿಟರ್ ಮಾಡಿ, ಜೊತೆಗೆ ನಿಮ್ಮ ಕನಸಿನ ಮದುವೆನ ಕಟ್ಕೊಳ್ಳಿ ನೀವು. ನನ್ಸಾಗತ್ತೆ ಅಂತ ಹೇಳ್ತೀರಾ ಹಾಗಾದ್ರೆ ಅಲ್ವಾ? ಸೂಪರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತೇಜಸ್ವಿನಿಯವರ ಮನೆಯನ್ನು ನಿಮಗೂ ಇದೇ ರೀತಿ ನಿಮ್ಮ ಕನಸಿನ ಮನೆ ಕಟ್ಕೊಳ್ಬೇಕು ಅನ್ನೋ ಆಸೆ ಇತ್ತಂದರೆ, ನಾವು ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ನಿಮ್ಮ ಕನಸಿನ ಮನೆನ ನಿಮ್ಮ ಬಜೆಟ್ಗೆ ನಾವು ಕಟ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಕಾಣಿಸಿರುವಂಥ ನಂಬರ್ಗೆ ಈ ಕೂಡಲೇ ಡಯಲ್ ಮಾಡಿ. ನಮಸ್ಕಾರ.